ಪೊಲೀಸ್ ಇಲಾಖೆಗೆ ಗುಡ್ ಬೈ ಹೇಳಿ ರಾಜಕೀಯ ರಂಗಕ್ಕೆ ಎಂಟ್ರಿ ಕೊಟ್ಟಿದ್ದ ಅಣ್ಣಾಮಲೈ ವಿರುದ್ಧ ಮಹಿಳಾ ಮಣಿಯೊಬ್ಬರು ಸಿಡಿದೆದ್ದಿದ್ದಾರೆ ಅಣ್ಣಾಮಲೈ ನಾಯಕತ್ವದಲ್ಲಿ ತಮಿಳುನಾಡು ಬಿಜೆಪಿಯಲ್ಲಿ ಮಹಿಳೆಯರಿಗೆ ಸುರಕ್ಷತೆ ಇಲ್ಲ ಅಂತ ನಟಿ ಹೊಸ ಬಾಂಬ್ ಒಂದನ್ನ ಸಿಡಿಸಿದ್ದಾರೆ ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ಐಪಿಎಸ್ ಅಧಿಕಾರಿ ಅಣ್ಣಾಮಲೈ ದೊಡ್ಡ ಹೆಸರನ್ನ ಸಂಪಾದನೆ ಮಾಡಿದರು ಇನ್ನು 2020 ರಲ್ಲಿ ಬಿಜೆಪಿಗೆ ಅಧಿಕೃತವಾಗಿ ಸೇರ್ಪಡೆಗೊಂಡರು ಅಣ್ಣಾಮಲೈ ಅವರು 2021 ರ ತಮಿಳುನಾಡು ಅಸೆಂಬ್ಲಿ ಎಲೆಕ್ಷನ್ ನಲ್ಲಿ ಸ್ಪರ್ಧೆಗೂ ಕೂಡ ಇಳಿದಿದ್ರು ಅರವಕುರುಚಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ರು ಅಣ್ಣಾಮಲೈ ಆದರೆ ಸೋಲನ್ನ ಅನುಭವಿಸಿದ್ರು ಆ ಚುನಾವಣೆಯಲ್ಲಿ ಅದಾದ ಬಳಿಕ ತಮಿಳುನಾಡು ಬಿಜೆಪಿಯ ಅಧ್ಯಕ್ಷರಾಗಿ ಪಕ್ಷ ಸಂಘಟನೆಯ ಜವಾಬ್ದಾರಿಯನ್ನ ಹೊತ್ತರು ಇದೀಗ ಅಣ್ಣಾಮಲೈ ವಿರುದ್ಧವೇ ಮಹಿಳಾ ಘಟಕದ ನಾಯಕಿ ಗಂಭೀರ ಆರೋಪ ಮಾಡಿದ್ದಾರೆ 2014 ರಲ್ಲಿ ಬಿಜೆಪಿಗೆ ಸೇರ್ಪಡೆಗೊಂಡಿದ್ರು ನಟಿ ಗಾಯತ್ರಿ ರಘುರಾಮ್ ತಮಿಳು ಕನ್ನಡ ತೆಲುಗು ಮಲಯಾಳಂ ಸೇರಿದಂತೆ 18 ಚಿತ್ರಗಳಲ್ಲಿ ನಟನೆ ಮಾಡಿದ್ದಾರೆ ಇವರ ಜಮೀನಿನಲ್ಲಿ ನರ್ಸರಿ ಮಾಡಿದ್ದಾರೆ ಬರಿ ಗಿಡ ಮಾರಿ ವರ್ಷಕ್ಕೆ 2 ಕೋಟಿ ಸಂಪಾದನೆ ಮಾಡುತ್ತಾರೆ ಅವರ ಸೀಕ್ರೆಟ್ಸ್ ಅನ್ನು ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿದ್ದಾರೆ ಗಾಯತ್ರಿ ಇನ್ನು 2001 ರಲ್ಲಿ ತೆರೆಕಂಡ ಮನಸೆಲ್ಲ ನೀನೇ ಚಿತ್ರದಲ್ಲಿ ನಾಯಕಿಯಾಗಿ ನಟಿಸಿದ್ರು ಗಾಯತ್ರಿ ಅವರು ಬಿಜೆಪಿ ಮಹಿಳಾ ಘಟಕದ ಮುಖ್ಯಸ್ಥಿಯಾಗಿದ್ದ ಗಾಯತ್ರಿ ರಘುರಾಮ್ ಕಳೆದ 6 ತಿಂಗಳ ಹಿಂದೆ ಪಕ್ಷದಿಂದ ಅವರನ್ನ ಅಮಾನತುಗೊಳಿಸಲಾಗಿತ್ತು ಇದೀಗ ಅಣ್ಣಾಮಲೈ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ ಗಾಯತ್ರಿ ರಘುರಾಮ್ ಅಣ್ಣಾಮಲೈ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ದಕ್ಷಾಧಿಕಾರಿ ಎನಿಸಿಕೊಂಡಿದ್ದ ವ್ಯಕ್ತಿ ಪೊಲೀಸ್ ಇಲಾಖೆಯಲ್ಲಿ ಯಾರ ಹೆಸರನ್ನ ಕೇಳಿದ್ರೆ ಜನ ನಿಟ್ಟುಸಿರು ಬಿಡ್ತಿದ್ರು ಯಾರ ಹೆಸರನ್ನ ಕೇಳಿದ್ರೆ ರೌಡಿಗಳು ನಡಗಿ ಹೋಗ್ತಿದ್ರು ಸದ್ಯ ಆ ಹೆಸರು ಈಗ ತಮಿಳುನಾಡು ರಾಜಕೀಯದಲ್ಲಿ ಸದ್ದು ಮಾಡುತ್ತಿದೆ 2020 ರಲ್ಲಿ ಐಪಿಎಸ್ ಹುದ್ದೆಗೆ ರಾಜೀನಾಮೆ ನೀಡಿ ತಮಿಳುನಾಡು ಬಿಜೆಪಿಗೆ ಸಾರಥಿಯಾಗಿದ್ದ ಅಣ್ಣಾಮಲೈ ವಿರುದ್ಧ ಮಹಿಳಾ ಘಟಕದ ನಾಯಕಿಯೊಬ್ಬರು ಗಂಭೀರ ಆರೋಪವೊಂದನ್ನು ಮಾಡಿದ್ದಾರೆ ನಟಿಯಾಗಿದ್ದ ಗಾಯತ್ರಿ ಕಮಲ ಮುಡಿದು ನಾಯಕಿಯಾಗಿದ್ರು ಗಾಯತ್ರಿ ರಘುರಾಮ್ ತಮಿಳು ಚಿತ್ರರಂಗದಲ್ಲಿ 10 ಹಲವು ಚಿತ್ರಗಳನ್ನ ಮಾಡಿದ್ದ ಈಕೆ ಬಹುಭಾಷಾ ನಟಿಯಾಗಿ ಸಹ ಕಾಣಿಸಿಕೊಂಡಿದ್ರು 2001 ರಲ್ಲಿ ಮನಸೆಲ್ಲ ನಿನ್ನೆ ಚಿತ್ರದಲ್ಲಿ ನಾಯಕ ನಟಿಯಾಗಿ ಕನ್ನಡ ಚಿತ್ರರಂಗಕ್ಕೆ ಸಹ ಗಾಯತ್ರಿ ಎಂಟ್ರಿ ಕೊಟ್ಟಿದ್ರು ಕನ್ನಡ ತಮಿಳು ತೆಲುಗು ಮಲಯಾಳಂ ಭಾಷೆಗಳಲ್ಲಿ ಒಟ್ಟು 18 ಚಿತ್ರಗಳಲ್ಲಿ ಗಾಯತ್ರಿ ಅಭಿನಯಿಸಿದ್ರು ನಟನೆಯ ಸಂದರ್ಭದಲ್ಲಿ ರಾಜಕೀಯದತ್ತ ಒಲವು ಹೊಂದಿದ್ದ ಗಾಯತ್ರಿ 2014 ರಲ್ಲಿ ಕಮಲ ಮುಡಿದು ತಮಿಳುನಾಡು ಮಹಿಳಾ ಬಿಜೆಪಿ ಘಟಕದ ನಾಯಕಿಯಾಗಿದ್ರು ಬಿಜೆಪಿ ಶಿಷ್ಟಾಚಾರವನ್ನ ಮೀರಿ ಕೆಂಗಣ್ಣಿಗೆ ಗುರಿಯಾಗಿದ್ದ ಗಾಯತ್ರಿ ದೇಶದಲ್ಲಿರೋ ಬೆರಳೆಣಿಕೆಯ ರಾಷ್ಟ್ರೀಯ ಪಕ್ಷಗಳ ಪೈಕಿ ಶಿಸ್ತಿನ ವಿಚಾರ ಅಂತ ಬಂದಾಗ ಮೊದಲು ಕಾಣಿಸೋದೇ ಭಾರತೀಯ ಜನತಾ ಪಾರ್ಟಿ ಆದರೆ ತಮಿಳುನಾಡಿನ ಬಿಜೆಪಿ ಮಹಿಳಾ ಘಟಕದ ನಾಯಕಿ ಹಾಗೂ ಸಾಗರೋತ್ತರ ತಮಿಳು ಅಭಿವೃದ್ಧಿ ಘಟಕದ ಅಧ್ಯಕ್ಷೆ ಸಹ ಆಗಿದ್ದ ಗಾಯತ್ರಿ ರಘುರಾಮ್ ಪಕ್ಷದ ಶಿಷ್ಟಾಚಾರಗಳನ್ನ ಉಲ್ಲಂಘಿಸಿದ್ರು ಅನ್ನೋ ಆರೋಪ ಹೊತ್ತಿದ್ರು ಅಲ್ಲದೆ ಪಕ್ಷಕ್ಕೆ ಹೊಡೆತ ಬೀಳುವ ಹೇಳಿಕೆಗಳನ್ನ ಸಹ ಗಾಯತ್ರಿ ನೀಡುತ್ತಿದ್ದದ್ದು ಪಕ್ಷದ ನಾಯಕರ ಕಿಂಗಣಿಗೆ ಗುರಿಯಾಗಿತ್ತು ಅಣ್ಣಾಮಲೈ ವಿರುದ್ಧ ಸಿಡಿದೆದ್ದ ಗಾಯತ್ರಿ ರಘುರಾಮ್ ಪಕ್ಷದ ಶಿಸ್ತುಗಳನ್ನು ಉಲ್ಲಂಘನೆ ಮಾಡಿದ್ದಕ್ಕೆ ಕಳೆದ 6 ತಿಂಗಳ ಹಿಂದೆಯೇ ತಮಿಳುನಾಡು ಬಿಜೆಪಿ ಘಟಕದಿಂದ ಗಾಯತ್ರಿ ಅವರನ್ನ ಅಮಾನತು ಮಾಡಲಾಗಿತ್ತು ಆದರೆ 6 ತಿಂಗಳ ಬಳಿಕ ಅಂದ್ರೆ ನಿನ್ನೆ ಈ ಬಗ್ಗೆ ಟ್ವೀಟ್ ಮಾಡಿರೋ ಗಾಯತ್ರಿ ತಾವೇ ಪಕ್ಷದ ಸ್ಥಾನಕ್ಕೆ ರಾಜೀನಾಮೆ ನೀಡುತ್ತಿರೋದಾಗಿ ತಿಳಿಸಿದ್ದಾರೆ ಅಲ್ಲದೆ ಅಣ್ಣಾಮಲೈ ಅವರ ಮೇಲೆ ಕಿಡಿಕಾರಿದ್ದಾರೆ ತಮಿಳುನಾಡು ಬಿಜೆಪಿಯಲ್ಲಿ ಅಣ್ಣಾಮಲೈ ನಾಯಕತ್ವದಲ್ಲಿ ಸುರಕ್ಷತೆ ಇಲ್ಲ ಅಂತ ಗಾಯತ್ರಿ ಗಂಭೀರ ಆರೋಪವನ್ನ ಸಹ ಮಾಡಿದ್ದಾರೆ ಶಿಸ್ತಿನ ಪಕ್ಷವಾದ ಬಿಜೆಪಿಯಲ್ಲಿ ಮಹಿಳೆಯರಿಗೆ ಗೌರವ ಸಮಾನ ಅವಕಾಶಗಳು ಸಿಗ್ತಿಲ್ಲ ಭಾರವಾದ ಹೃದಯದಿಂದ ನಾನು ಪಕ್ಷಕ್ಕೆ ರಾಜೀನಾಮೆ ನೀಡುತ್ತಿದ್ದೇನೆ ಅಣ್ಣಾಮಲೈ ಅವರ ನಾಯಕತ್ವದಲ್ಲಿ ಮಹಿಳೆಯರಿಗೆ ಸುರಕ್ಷತೆ ಇಲ್ಲವಾಗಿದೆ ಇದರಿಂದಾಗಿ ನಾನು ಪಕ್ಷ ತೊರೆಯುತ್ತಿದ್ದೇನೆ ಒಟ್ಟಿನಲ್ಲಿ ಚಿಗುರುವ ಮುನ್ನವೇ ತಮಿಳುನಾಡು ಬಿಜೆಪಿಯಲ್ಲಿ ಅಸಮಾಧಾನ ಸ್ಫೋಟಗೊಂಡಿರೋದು ವಿಪಕ್ಷಗಳ ಬಾಯಿಗೆ ಬಾಡೂಟ ಸಿಕ್ಕಂತಾಗಿದೆ ಸದ್ಯ ಇದೇ ವಿಚಾರವನ್ನ ಅಸ್ತ್ರವನ್ನಾಗಿಸಿಕೊಂಡಿರೋ ಪ್ರತಿಪಕ್ಷ ನಾಯಕರು ತಮಿಳುನಾಡು ಬಿಜೆಪಿ ವಿರುದ್ಧ ವಾಕ್ ಸಮರಕ್ಕೆ ಇಳಿದಿದ್ದಾರೆ ನ್ಯೂಸ್ ಫಸ್ಟ್ ಬ್ಯೂರೋ